ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ಜಾಕ್ವೆಲಿನ್ ಫರ್ನಾಂಡಿಸ್ ಸದ್ಯ ಸಖತ್ತು ಸುದ್ದಿಯಲ್ಲಿದ್ದಾರೆ. ಕರ್ನಾಟಕದವರಿಗೂ ಕೂಡ ಬಹಳ ಚೆನ್ನಾಗಿ ಪರಿಚಿತರಾಗಿದ್ದಾರೆ. ರಾರಾ ರಕ್ಕಮ್ಮ ಸಾಂಗಿನ ಮೂಲಕ ಸಖತ್ ಮೋಡಿ ಮಾಡ್ತಾ ಇದ್ದಾರೆ. ಹಾಡು ಕೂಡ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಇದರ ನಡುವೆ ಒಂದು ಕಡೆಯಿಂದ ಇಡಿ ಅಧಿಕಾರಿಗಳ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಸುಕೇಶ್ ಚಂದ್ರಶೇಖರ್ ಎನ್ನುವಂತಹ ವ್ಯಕ್ತಿಯ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಚಾರ ಇದೀಗ ಜಾಕ್ವೆಲಿನ್ ಫರ್ನಾಂಡಿಸ್ ಸುತ್ತಲೂ ಕೂಡ ತಳುಕು ಹಾಕೊಂಡಿದೆ. ಇದು ಒಂದು ಕಡೆಯಿಂದ ವಿಚಾರ. ಆದರೆ ಮತ್ತೊಂದು ಕಡೆಯಿಂದ ಜಾಕ್ವೆಲಿನ್ ಫರ್ನಾಂಡಿಸ್ ಸುದ್ದಿ ಆಗೋದಕ್ಕೆ ಕಾರಣ ಏನಪ್ಪ ಅಂದ್ರೆ, ಸುಕೇಶ್ ಚಂದ್ರಶೇಖರ್ ಜೊತೆಗೆ ನನಗೆ ಯಾವ ಸಂಬಂಧವೂ ಇಲ್ಲ, ಆತ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಂತಹ ಜಾಕ್ವೆಲಿನ್ ಫರ್ನಾಂಡಿಸ್ ಇದೀಗ ಸ್ವತಃ ಜೈಲಿಗೆ ಹೋಗಿ ಸುಕೇಶ್ ಚಂದ್ರಶೇಖರ್ನ ಭೇಟಿಯಾಗಿ ಬಂದಿದ್ದಾರೆ. ಅವರ ಜೊತೆಗೆ ಅಲ್ಲಿ ಮಾತುಕತೆ ನಡೆಸಿ ಬಂದಿದ್ದಾರೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಕೇವಲ ಜಾಕ್ವೆಲಿನ್ ಫರ್ನಾಂಡಿಸ್ ಮಾತ್ರ ಅಲ್ಲ, ಜಾಕ್ವೆಲಿನ್ ಸೇರಿದಂತೆ 12 ನಟಿಯರು ಸುಕೇಶ್ ಚಂದ್ರಶೇಖರ್ ಜೊತೆಗೆ ಜೈಲಿಗೆ ಹೋಗಿ ವೈಯಕ್ತಿಕವಾಗಿ ಒಂದಷ್ಟು ಹೊತ್ತುಗಳ ಕಾಲ ಆತನ ಜೊತೆಗೆ ಸಮಯವನ್ನ ಕಳೆದು ಮಾತುಕತೆ ನಡೆಸಿ ಬಂದಿದ್ದಾರೆ. ಹಾಗಾದ್ರೆ ಈ ಸುಕೇಶ್ ಚಂದ್ರಶೇಖರ್ ಅಷ್ಟೊಂದು ಪವರ್ಫುಲ್ ವ್ಯಕ್ತಿಯ, ಈತ ಈ ನಟಿಯರ್ನೆಲ್ಲ ಯಾವ ರೀತಿಯಾಗಿ ಆಪರಿಯಾಗಿ ಮೋಡಿ ಮಾಡಿದ್ದ, ಜಾಕ್ವೆಲಿನ್ ಫರ್ನಾಂಡಿಸ್ ಮತ್ತು ಸುಕೇಶ್ ಚಂದ್ರಶೇಖರ್ಗೂ ಇರುವಂತಹ ಆ ಬಾಂಧವ್ಯ ಏನು, ಅದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ. ಬಂಧುಗಳೇ, ಸುಕೇಶ್ ಚಂದ್ರಶೇಖರ್ ಯಾವುದೋ ಊರ್ನವನು ಅಲ್ಲ, ಆತ ಕರ್ನಾಟಕದವನು, ನಮ್ಮ ಬೆಂಗಳೂರಿನ ಯುವಕ. ಆತ ಹುಟ್ಟಿದ್ದು ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ. ಹೇಳ್ಕೊಳ್ಳುವಂತ ಶ್ರೀಮಂತರೇನಲ್ಲ, ತೀರಾ ಬಡವರು ಎನ್ನುವಂತಹ ಪರಿಸ್ಥಿತಿಯಲ್ಲೂ ಕೂಡ ಇರಲಿಲ್ಲ. ಅವರು ತಂದೆಗೆ ಮಗನಿಗೆ ಒಳ್ಳೆ ಎಜುಕೇಷನ್ ಕೊಡಿಸಬೇಕು ಎನ್ನುವಂತ ಆಸೆ ಇರುತ್ತೆ. ಆದ್ರೆ ಸುಕೇಶ್ ಚಂದ್ರಶೇಖರ್ಗೆ ಬಾಲ್ಯದಿಂದಲೂ ಕೂಡ ವಿಪರೀತವಾದಂತಹ ಹಣದ ಮೋಹ, ಹಣದ ಆಸೆ. ನಾನು ಏನಾದ್ರಾಗ್ಲಿ ಅತೀ ಶ್ರೀಮಂತ ಆಗಬೇಕು ಅಂತ ಆತ ಆರಂಭದಿಂದಲೂ ಕೂಡ ಕನಸನ್ನು ಕಾಣ್ತಾ ಇದ್ದ. ಅದೇ ಪ್ರಕಾರವಾಗಿ ಆತ ಚೆನ್ನೈಗೆ ಹೋಗ್ತಾನೆ. ಅಲ್ಲಿ 12th ವರೆಗೆ, 12ನೇ ಕ್ಲಾಸ್ವರೆಗೆ ದ್ವಿತೀಯ ಪಿ ಯು ಸಿಯನ್ನು ಮುಗಿಸ್ತಾನೆ. ಅದಾದ ನಂತರ ಆತ ಎಜುಕೇಷನ್ಗೆ ಎಳ್ಳುನೀರು ಬಿಡ್ತಾನೆ. ಆತ ಎಜುಕೇಷನ್ ಕಡೆಗೆ ಗಮನವನ್ನು ಕೊಡಲಿಲ್ಲ. ಅದಾದ ನಂತರ ಆತ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನು ಶುರು ಮಾಡ್ಕೊಳ್ತಾನೆ ತುಂಬ ಚಿಕ್ಕ ವಯಸ್ಸಲ್ಲಿ. ಅಂದರೆ ಬೇರೆ ಬೇರೆ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅವ್ರ ಜೊತೆಗೆ ಈತನು ಕೂಡ ಓಡಾಡ್ಕೊಂಡಿರ್ತಾನೆ. ನಿಧಾನಕದ್ರ ಆಳ ಅಗಲ ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗ್ತಾನೆ. ರಿಯಲ್ ಎಸ್ಟೇಟ್ನಲ್ಲಿ ಸಣ್ಣದಾಗಿ ಹೆಜ್ಜೆಯನ್ನು ಇಡ್ತಾ ಹೋಗ್ತಾನೆ. ಮತ್ತೊಂದು ಕಡೆಯಿಂದ ಕಾರ್ ರೇಸ್ ಅಂಥದ್ದೆಲ್ಲವನ್ನು ಕೂಡ ಆಯೋಜನೆ ಮಾಡ್ತಾನೆ. ಈ ಮೂಲಕ ಅಲ್ಲಿಗೆ ಬರುವಂಥ ದೊಡ್ಡ ದೊಡ್ಡವರ ಪರಿಚಯ ಎಲ್ಲವನ್ನು ಕೂಡ ಮಾಡ್ಕೊಳ್ತಾ ಹೋಗ್ತಾನೆ. ಆತ ಬರೀ 17 ವರ್ಷಕ್ಕೆ ಈ ಕ್ರೈಮ್ ಲೋಕಕ್ಕೆ ಇಳಿತಾನೆ. ಈ ಕಾರ್ ರೇಸು, ರಿಯಲ್ ಎಸ್ಟೇಟ್, ಇದರಿಂದ ಒಂದಷ್ಟು ಕಾಂಟ್ಯಾಕ್ಟ್ಸ್ ಸಿಗುತ್ತೆ, ಜೊತೆಗೆ ಹೇಗೆ ದುಡ್ಡು ಮಾಡೋದು ಅನ್ನೋದೆಲ್ಲವನ್ನು ಕೂಡ ಕಲ್ತ್ಕೊಳ್ತಾನೆ. ಬರೀ 17 ವರ್ಷಕ್ಕೆ ಆತ ಕ್ರೈಮ್ಗೆ ಇಳಿತಾನೆ. ಏನು ಮಾಡ್ತಾನೆ ಅಂದರೆ, ಈತ ಒಂದಷ್ಟು ದೊಡ್ಡ ದೊಡ್ಡ ಉದ್ಯಮಿಗಳಿರ್ತಾರಲ್ಲ, ಅವರೆಲ್ಲರನ್ನು ಕೂಡ ಒಂದು ಹೆಸರನ್ನು ಪಟ್ಟಿ ಮಾಡ್ಕೊಳ್ತಾ ಇದ್ದ. ಜೊತೆಗೆ ಆ ಉದ್ಯಮಿಗಳ ವೀಕ್ನೆಸ್ ಏನು, ಅವರ ಸ್ಟ್ರೆಂತ್ ಏನು, ಅದೆಲ್ಲವನ್ನು ಕೂಡ ತಿಳ್ಕೊಳ್ತಾ ಇದ್ದ. ಆ ಉದ್ಯಮಿಗಳು ಯಾವ ರೀತಿಯಾಗಿ ಕಾನೂನು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದನ್ನು ಆತ ಬಹಳ ಚೆನ್ನಾಗಿ ತಿಳ್ಕೊತಾ ಇದ್ದ ಬೇರೆ ಬೇರೆ ಮೂಲಗಳಿಂದ. ಅಷ್ಟರ ಮಟ್ಟಿಗೆ ಆ ಸುಕೇಶ್ ಚಂದ್ರಶೇಖರ್ ಕ್ರಿಮಿನಲ್ ಮೈಂಡ್ ಅಥವಾ ಬುದ್ಧಿವಂತ. ಆನಂತರ ಏನು ಮಾಡ್ತಾ ಇದ್ದ ಸುಕೇಶ್ ಚಂದ್ರಶೇಖರ್, ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ ಬರದ ರೀತಿಯಲ್ಲಿ ಹೈಯರ್ ಆಫೀಸರ್ಸ್ ರೀತಿ ಅಥವಾ ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ, ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಹಿರಿಯ ಅಧಿಕಾರಿಗಳು, ಅವರ ಹೆಸರಲ್ಲಿ ಆ ಉದ್ಯಮಿಗಳಿಗೆ ಆತ ಕರೆ ಮಾಡ್ತಾ ಇದ್ದ ಅಥವಾ ಶ್ರೀಮಂತರಿಗೆ ಆತ ಕರೆ ಮಾಡ್ತಾ ಇದ್ದ. ಈ ರೀತಿಯಾದಂಥ ಕಾನೂನು ಸಂಕಷ್ಟದಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಿ, ಇದರಿಂದ ನಾನು ನಿಮ್ಮನ್ನು ಬಚಾವ್ ಮಾಡ್ತೀನಿ, ಇಂತಿಷ್ಟು ಹಣ ಅಂತೇಳಿ ನಾನು ಕೊಡಿ ಅಂಥೇಳಿ ಅವರನ್ನು ತುಂಬ ನಯವಾದ ಮಾತುಗಳಿಂದ ಮೋಡಿ ಮಾಡ್ತಾ ಇದ್ದ. ಎಂಥದ್ದೇ ಶ್ರೀಮಂತರಾದರೂ ಕೂಡ ಅವರು ಕಾನೂನು ಸಂಕಷ್ಟದಲ್ಲಿ ಸಿಕ್ಕಾಕೊಂಡ ಸಂದರ್ಭದಲ್ಲಿ ಎಲ್ಲಾದರೂ ಒಂದು ಆಸರೆ ಸಿಗಲಿ ಅಂತ ಕಾಯ್ತಿರ್ತಾರೆ. ಅವರಿಗೆ ಸುಕೇಶ್ ಚಂದ್ರಶೇಖರ್ ಒಂದು ರೀತಿಯಲ್ಲಿ ದೇವ್ರ ಥರ ಕಂಡ. ಆತ ಎಲ್ಲೂ ಕೂಡ ಅವ್ರ ಎದುರುಗಡೆ ಕಾಣಿಸ್ಕೊಳ್ತಾ ಇರಲಿಲ್ಲ, ಬರೀ ವ್ಯವಹಾರ ಎಲ್ಲವೂ ಕೂಡ ಫೋನ್ ಮೂಲಕ. ಅದು ಎಷ್ಟರ ಮಟ್ಟಿಗೆ ಆತ ಫೋನ್ನಲ್ಲಿ ಅವ್ರನ್ನ ನಂಬಿಸೋ ರೀತಿ ಮಾಡ್ತಿದ್ದ ಅಂದರೆ, ಎಲ್ಲೂ ಕೂಡ ಈತನ ನಿಜವಾದಂಥ ಐಡೆಂಟಿಫಿಕೇಶನ್ ಅಥವಾ ಈತನ ನಿಜವಾದಗೂ ಇವನು ಯಾರು ಅಂತ ಕಂಡು ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಆ ಮಟ್ಟಿಗೆ ದಾಖಲೆಗಳೆಲ್ಲವನ್ನು ಕೂಡ ತಿರುಚಿ ಆ ಮಟ್ಟಿಗೆ ಅವರನ್ನು ನಂಬಿಸುವ ರೀತಿಯಲ್ಲಿ ನಾಟಕ ಆಡ್ತಾ ಇದ್ದ. ಈ ಮೂಲಕ ತುಂಬ ಚಿಕ್ಕ ವಯಸ್ಸಿಗೆ 100ಕ್ಕೂ ಹೆಚ್ಚು ಉದ್ಯಮಿಗಳಿಗೆ ಈತ ವಂಚನೆ ಮಾಡ್ತಾನೆ. ಅವರಿಂದ ಮತ್ತೆ ತಗೊಂಡಿದ್ದೇನು ಸಾಮಾನ್ಯ ಅಮೌಂಟ್ ಅಲ್ಲ. ನಿಮಗೆ ಶ್ರೀಮಂತರು ಉದ್ಯಮಿಗಳೇನು ಗೊತ್ತಾ, ಬೇಕಾದಷ್ಟು ದುಡ್ಡು ಮಾಡಿರ್ತಾರೆ, ಆದರೆ ಅವರಿಗೆ ಟ್ಯಾಕ್ಸ್ ಕಟ್ಟಕ್ಕೆ ಒಂದು ರೀತಿಯಲ್ಲಿ ಹಿಂದೇಟ್ ಆಗ್ತಿರ್ತಾರೆ. ನಾವು ಯಾಕೆ ಟ್ಯಾಕ್ಸ್ ಕಟ್ಟಬೇಕು ಅನ್ನುವಂಥ ಮನಸ್ಥಿತಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿಗಲ್ ಬಿಸ್ನೆಸ್ಸಲ್ಲಿ ತಮ್ಮಂಥವ್ರು ತೊಡಗಿಸ್ಕೊಂಡು ಕಾನೂನು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅಂಥವ್ರಿಗೆಲ್ಲರನ್ನೂ ಕೂಡ ಈತ ಚೆನ್ನಾಗಿ ಮೋಡಿ ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನು ವಸೂಲಿ ಮಾಡ್ತಾನೆ. ತುಂಬ ಚಿಕ್ಕ ವಯಸ್ಸಿಗೆ ಕೋಟಿ ಕೋಟಿಯ ಒಡೆಯನಾಗ್ತಾನೆ. 100ಕ್ಕೂ ಹೆಚ್ಚು ಉದ್ಯಮಿಗಳಿಗೆ ವಂಚನೆಯನ್ನು ಮಾಡ್ತಾನೆ. ಕೇವಲ ಬೇರೆ ಬೇರೆ ಕಡೆಗಳಲ್ಲಿ ಮಾತ್ರ ಅಲ್ಲ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ BDA ಹೆಸರಲ್ಲೂ ಕೂಡ ಆತ ಮೋಸ ಮಾಡಿದ್ದ. BDA ಅಂತ ಸೈಟ್ ಕೊಡಿಸ್ತೀನಿ ಹಾಗೆ ಹೇಗೆ ಅಂತೇಳಿ, ನಾನು BDA ಅಧಿಕಾರಿ ಅಂತೇಳಿ ಕೂಡ ಒಂದಷ್ಟು ಜನರಿಗೆ ಮೋಸ ಮಾಡಿದ್ದ. ಫಸ್ಟ್ ಟೈಮ್ ಈತ ಅರೆಸ್ಟ್ ಆಗಿದ್ದು 2007ರಲ್ಲಿ. ಒಂದಷ್ಟು ಜನ ಕಂಪ್ಲೇಂಟ್ ಮಾಡಿರ್ತಾರೆ ಈ ರೀತಿಯಾಗಿ ನಮಗೆ ಮೋಸ ಆಗಿದೆ ಅಂಥೇಳಿ, ಈ ರೀತಿಯಾಗಿ 2007ರಲ್ಲಿ ಅರೆಸ್ಟ್ ಆಗ್ತಾನೆ. ಆದರೆ ಜೈಲಿಗೆ ಹೋದರೂ ಕೂಡ ಆತ ಅಲ್ಲೂ ಐಷಾರಾಮಿ ಬದುಕನ್ನು ಸಾಗಿಸ್ತಾನೆ. ಅಲ್ಲಿ ಯಾವ ಲೆವೆಲಿಗೆ ಲಂಚ ಕೊಡ್ತಾನೆ ಅಂದರೆ, ಆತ ಜೈಲಿನ ಸಿಬ್ಬಂದಿಯಿಂದ ಹಿಡಿದು ಮತ್ತೊಂದು ಕಡೆಯಿಂದ
ಜಡ್ಜ್ಗಳಿಂದ ಹಿಡಿದು ಲಾಯರ್ಗಳಿಂದ ಹಿಡಿದು ಎಲ್ಲರನ್ನು ಕೂಡ ನೀಟಾಗಿ ಬುಕ್ ಮಾಡ್ಕೊಳ್ತಾನೆ. ನಮ್ಮ ವ್ಯವಸ್ಥೆಯ ವೀಕ್ನೆಸ್ಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಆತ ಬಳಸ್ಕೊಳ್ತಾನೆ. ಕೆಲವೇ ದಿನಗಳಲ್ಲಿ ಆತ ಜೈಲಿನಿಂದ ಹೊರಗಡೆ ಬರ್ತಾನೆ. ಅದಾದ ನಂತರ ಲೀನಾ ಎನ್ನುವಂಥ ಆಕ್ಟ್ರೆಸ್ಸನ್ನು ಪ್ರೀತಿಸಿ ಮದುವೆ ಆಗ್ತಾನೆ. ಆಕೆಯ ಮೂಲಕ ಒಂದಷ್ಟು ಬೇರೆ ಬೇರೆ ಹೀರೋಯಿನ್ಸ್ಗಳ ಕಾಂಟ್ಯಾಕ್ಟ್ ಎಲ್ಲವನ್ನು ಕೂಡ ತೆಗೆದುಕೊಳ್ಳೋಕೆ ಶುರು ಮಾಡ್ತಾನೆ. ಆನಂತರ ಮತ್ತೊಂದು ಆತನ ಶೋಕಿ ಬದುಕು ಆರಂಭ ಆಗುತ್ತೆ. ಇದರ ನಡುವೆ ಆತ ತುಂಬ ಟೈಮ್ ಅರೆಸ್ಟ್ ಆಗ್ತಾನೆ, ಹೊರಗಡೆ ಬರ್ತಾನೆ, ವಂಚನೆ ಕೇಸ್ಗಳು ಸಿಕ್ಕಾಕೊಳ್ತಿರ್ತಾನೆ. ಇದೆಲ್ಲವೂ ಕೂಡ ನಡೀತಾನೆ ಇರುತ್ತೆ. ಇದೆಲ್ಲ ಆಗ್ತಾ 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 ಆತನ ಬುಟ್ಟಿಗೆ ಬಿದ್ದಿದ್ದು ಜಾಕ್ವೆಲಿನ್ ಫರ್ನಾಂಡಿಸ್. ಆತ ಜಾಕ್ವೆಲಿನ್ ಫರ್ನಾಂಡಿಸ್ ಮೇಲೆ ಕಣ್ಣು ಹಾಕ್ತಾನೆ. ಆಕೆಗೆ ಏನಂತ ಹೇಳ್ಕೊತಾನೆ, ನಾನು ಸನ್ ನೆಟ್ವರ್ಕ್ನ ಒಬ್ಬ ಹಿರಿಯ ನಾನು, ಅಂದರೆ ಆ ಸನ್ ನೆಟ್ವರ್ಕ್ನ ಕೆಲಸ ಮಾಡುವಂಥ ಓರ್ವ ಸೀನಿಯರ್ ನಾನು, ಎಲ್ಲವೂ ಕೂಡ ನನ್ನ ಕೈ ಕೆಳಗಡೆ ಇದೆ. ಜಯಲಲಿತ ಅವರ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ದಿವಂಗತರಾಗಿದ್ದಾರಲ್ಲ, ಅವರ ರಿಲೇಟಿವ್ ನಾನು, ಹತ್ತಿರದ ಸಂಬಂಧಿ ಅಂತ ಹೇಳಿ ಜಾಕ್ವೆಲಿನ್ನ ನಂಬಿಸ್ತಾನೆ. ಬರೀ ಅಷ್ಟು ಹೇಳಿದ್ರೆ ಜಾಕ್ವೆಲಿನ್ ನಂಬ್ತಾ ಇರಲಿಲ್ಲ. ಈತನ ಐಷಾರಾಮಿ ಬದುಕನ್ನು ನೋಡಿ ಜಾಕ್ವೆಲಿನ್ ಕೂಡ ಕಂಪ್ಲೀಟ್ ಬೋಲ್ಡ್ ಆಗಿ ಬಿಡ್ತಾರೆ. ಜಾಕ್ವೆಲಿನ್ಗೆ ಏನು ಮಾಡ್ತಾನೆ ಆತ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ನೆಕ್ಲೆಸ್ಸು, ಕಿವಿಯೋಲೆ, BMW X5 ಕಾರು, 52 ಲಕ್ಷ ರೂಪಾಯಿಯ ಕುದುರೆ, 36 ಲಕ್ಷದ ಬೆಕ್ಕು, ಇದೆಲ್ಲವನ್ನು ಕೂಡ ಆತ ಜಾಕ್ವೆಲಿನ್ಗೆ ಕೊಡಿಸ್ತಾನೆ. ಅಷ್ಟು ಮಾತ್ರ ಅಲ್ಲ, ಜೈಲಿನಲ್ಲೇ ಇದ್ಕೊಂಡೇ ಜಾಕ್ವೆಲಿನ್ಗೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಪದೇ ಪದೇ ಜೈಲಿಗೆ ಹೋಗ್ತಾ ಇರ್ತಾನೆ. ಆತ ಜಾಕ್ವೆಲಿನ್ಗೆ ಗಿಫ್ಟ್ ಕೊಡುವಂಥ ಕೆಲಸವನ್ನು ಮಾಡ್ತಿರ್ತಾನೆ. ಜಾಕ್ವೆಲಿನ್ ಜೊತೆಗೆ ಒಂದು ಒಳ್ಳೆ ಬಾಂಧವ್ಯ ಆತನಿಗೆ ಬೆಳೆಯುತ್ತೆ. ಜಾಕ್ವೆಲಿನ್ ಫರ್ನಾಂಡಿಸ್ ಜೊತೆಗೆ ಓಡಾಡ್ಕೊಂಡು ಎಲ್ಲವನ್ನು ಕೂಡ ಇರ್ತಾನೆ. ಇದೇ ಸಂದರ್ಭದಲ್ಲಿ ಆತ ಉದ್ಯಮಿಯೊಬ್ಬರಿಗೆ 200 ಕೋಟಿ ವಂಚಿಸ್ತಾನೆ. ಓರ್ವ ಉದ್ಯಮಿ ಜೈಲರಿಗೆ ಹೋಗಿರ್ತಾರೆ, ಈತನು ಕೂಡ ಅದೇ ಜೈಲಿನಲ್ಲಿ ಇರ್ತಾನೆ. ಆತ ಆ ಉದ್ಯಮಿಯ ಹಿನ್ನೆಲೆ ಎಲ್ಲವನ್ನು ಕೂಡ ತಿಳ್ಕೊಳ್ತಾನೆ. ಆ ಉದ್ಯಮಿ ಶ್ರೀಮಂತ ಎನ್ನುವಂಥ ವಿಚಾರ ಗೊತ್ತಾಗುತ್ತೆ. ಆಗ ಏನು ಮಾಡ್ತಾನೆ ಆತ, ಆ ಉದ್ಯಮಿಯ ಪತ್ನಿಗೆ ಫೋನ್ ಮಾಡ್ತಾನೆ. ಪತ್ನಿಗೆ ಫೋನ್ ಮಾಡಿ, ನನಗೆ 200 ಕೋಟಿ ಹಣ ಕೊಡಿಸಿ, ನಿಮ್ಮ ಯಜಮಾನರಿಗೆ ನಾನು ಜಾಮೀನನ್ನು ಕೊಡಿಸ್ತೀನಿ ಅಂತ ಹೇಳಿ ಅದನ್ನು ನಂಬಿ 30 ಕಂತುಗಳಲ್ಲಿ ಈತನಿಗೆ 200 ಕೋಟಿ ಟ್ರಾನ್ಸ್ಫರ್ ಮಾಡ್ತಾರೆ. ಈತ ಹೇಳಿದವರಿಗೆ 200 ಕೋಟಿಯಷ್ಟು ಹಣವನ್ನು ಉದ್ಯಮಿಯ ಪತ್ನಿ ಕೊಡ್ತಾರೆ. ಆ ಪ್ರಕರಣದಲ್ಲಿ ಸದ್ಯ ಆತ ಜೈಲು ಸೇರಿದ್ದಾನೆ. ಇದೇ 200 ಕೋಟಿ ಅವ್ಯವಹಾರದಲ್ಲಿ ಜಾಕ್ವೆಲಿನ್ ಫರ್ನಾಂಡಿಸ್ ಪಾತ್ರನೂ ಕೂಡ ಇದೆ ಅಂತ ಹೇಳಿ ಜಾಕ್ವೆಲಿನ್ ಸದ್ಯ ತನಿಖೆಯನ್ನು ಕೂಡ ಫೇಸ್ ಮಾಡ್ತಾ ಇದ್ದಾರೆ. ನೋಡಿ ಯಾವ್ಯಾವ ರೀತಿಯಾಗಿ ಆತ ಎಲ್ಲರನ್ನು ಕೂಡ ಮೋಡಿ ಮಾಡ್ತಿದ್ದ ಅಂತ. ಇನ್ನು ಜಾಕ್ವೆಲಿನ್ ಪಾತ್ರ ಇದೆಯೋ ಇಲ್ವೋ ಗೊತ್ತಿಲ್ಲ. ಅದು ಜಾಕ್ವೆಲಿನ್ ಪರಿಚಯ ಆದಮೇಲೆ ಇಷ್ಟೆಲ್ಲ 200 ಕೋಟಿ ಅವ್ಯವಹಾರ ಎಲ್ಲವೂ ಕೂಡ ನಡೆದಿದ್ದು. ನೋಡಿ ಜೈಲಲ್ಲಿ ಕೂತ್ಕೊಂಡೆ ಆತ 200 ಕೋಟಿಯಷ್ಟು ಡೀಲನ್ನು ನಡೆಸಿಬಿಟ್ಟಿದ್ದಾನೆ. ಅಷ್ಟರ ಮಟ್ಟಿಗೆ ಆತ ಮಾತಿನ ಮೋಡಿಗಾರ. ಕೇವಲ ಜಾಕ್ವೆಲಿನ್ ಫರ್ನಾಂಡಿಸ್ಗೆ ಮಾತ್ರ ಆತ ಕಾಳು ಹಾಕಿದ್ದಾನ ಅಂದರೆ ಇಲ್ಲ. ನೆಕ್ಸ್ಟ್ ನೋರಾ ಫತೇಹಿ, ಡ್ಯಾನ್ಸರ್, ಜೊತೆಗೆ ನಟಿ, ಸದ್ಯ ಬಾಲಿವುಡ್ನಲ್ಲಿ ಸೆನ್ಸೇಷನ್ ಅಂತ ಕರೆಸ್ಕೊಳ್ತಾ ಇದ್ದಾರೆ, ನೋರಾ ಫತೇಹಿ ಕೂಡ ಕಾಳು ಹಾಕಿದ್ದಾನೆ. ಆಕೆಗೂ ಕೂಡ ಗಿಫ್ಟನ್ನು ಕೊಟ್ಟಿದ್ದಾನೆ, ಒಂದು ಒಳ್ಳೆ ಐಷಾರಾಮಿ ಕಾರನ್ನು ಕೂಡ ಕೊಟ್ಟಿದ್ದಾನೆ ಎನ್ನುವಂಥ ವಿಚಾರವೂ ಕೂಡ ಇದೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದಷ್ಟು ಹೀರೋಯಿನ್ಸ್ಗಳಿಗೂ ಕೂಡ ಆತ ಕಾಳವನ್ನು ಹಾಕಿದ್ದ, ಟಾರ್ಗೆಟನ್ನು ಮಾಡಿದ್ದ. ಇದೆಲ್ಲವೂ ಕೂಡ ಇಲ್ಲಿವರೆಗೆ ಒಂದು ಕತೆ. ಆದರೆ ಸದ್ಯ ಮತ್ತೊಮ್ಮೆ ಸುಕೇಶ್ ಚಂದ್ರಶೇಖರ್ ಸುದ್ದಿಯಲ್ಲಿರುವ ಕಾರಣ ಏನಪ್ಪ ಅಂದರೆ, ನಾನು ಆರಂಭದಲ್ಲಿ ಹೇಳಿದ ಹಾಗೆ ಜಾಕ್ವೆಲಿನ್ ಫರ್ನಾಂಡಿಸ್ ಸೇರಿದಂತೆ 12 ನಟಿಯರನ್ನು ಖಾಸಗಿಯಾಗಿ ಆತ ಜೈಲಿನಲ್ಲಿ ಭೇಟಿಯಾಗಿದ್ದಾನೆ. ಖಾಸಗಿಯಾಗಿ ಒಂದಷ್ಟು ಹೊತ್ತುಗಳ ಕಾಲ ಅವ್ರ ಜೊತೆಗೆ ಸಮಯವನ್ನು ಕೂಡ ಆತ ಕಳೆದಿದ್ದಾನೆ. ಆರಾಮಾಗಿ ಅವ್ರ ಜೊತೆಗೆ ಜೈಲಿನಲ್ಲಿ ಒಂದಷ್ಟು ಓಡಾಡಿಕೊಂಡು ಕೂಡ ಆತ ಇದ್ದ. ಇನ್ನು ಜೈಲಿನಲ್ಲೂ ಕೂಡ ಆತನಿಗೆ ಐಷಾರಾಮಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಫೋನ್ನಿಂದ ಹಿಡಿದು ಆತನಿಗೆ ಏನೇನು ಬೇಕು ಎಲ್ಲವನ್ನು ಕೂಡ ಜೈಲಿನಲ್ಲೇ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದೆಲ್ಲವೂ ಕೂಡ ಹೇಗೆ ಸಾಧ್ಯ ಆಯಿತು? ಬರೋಬ್ಬರಿ 81 ಜೈಲಿನ ಅಧಿಕಾರಿಗಳಿಗೆ ಅಥವಾ ಜೈಲಿನ ಸಿಬ್ಬಂದಿಗೆ ಆತ ಲಂಚವನ್ನು ಕೊಟ್ಟಿದ್ದಾನೆ. ಲಂಚವನ್ನು ಕೊಡೋದಿಕ್ಕೆ ಅಂಥೇಳಿ ತಿಂಗಳಿಗೆ 1.5 ಕೋಟಿಯಷ್ಟು ಹಣವನ್ನು ಆತ ಇಟ್ಟಿದ್ದಂತೆ. ಪ್ರತಿ ತಿಂಗಳು 1.5 ಕೋಟಿಯಷ್ಟು ಹಣವನ್ನು ಆತ ಜೈಲಿನ ಸಿಬ್ಬಂದಿಗೆ ಲಂಚವಾಗಿ ಕೊಟ್ಟಿದ್ದಾನೆ. ಇದರ ಪ್ರತಿಫಲ ಎನ್ನುವಂತೆ ಜೈಲಿನ ಸಿಬ್ಬಂದಿ ಆತನಿಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ರು. ನೋಡಿ, ಓರ್ವ ಸಾಮಾನ್ಯ ಯುವಕ, ಬರೀ ವಯಸ್ಸು 32 ವರ್ಷ ಆತನಿಗೀಗ, ಒಂದು ಕಡೆಯಿಂದ ಬಾಲಿವುಡ್ ಹೀರೋಯಿನ್ಸ್ಗಳಂತನ್ನ ಬುಟ್ಟಿಗೆ ಬೀಳಿಸ್ಕೊಂಡು ಜೈಲು ಸಿಬ್ಬಂದಿಯಿಂದ ಹಿಡಿದು ತಮ್ಮ ಕಾನೂನಿನ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ಲೆವೆಲ್ಗೆ ಆತ ಲಂಚವನ್ನು ಕೊಟ್ಕೊಂಡು ಯಾವ ರೀತಿಯಾಗಿ ಮೆರೆದಾಡ್ತಿದ್ದಾನೆ ಅಂತ